इधर भी अल्लाह उधर भी अल्लाह, मशरिक अल्लाह मगरिब अल्लाह, इधर भी अल्लाह उधर भी अल्लाह, मशरिक अल्लाह मगरिब अल्लाह, अल्लाह है शुमाल जुनूब, अल्लाह से कर ले मोहब्बत, अल्लाह है तेरा महबूब, चारों तरफ है तू ही तू, हवा में है तेरी खुशबू, चारों तरफ है तू ही तू, हवा में है तेरी खुशबू, इधर भी अल्लाह उधर भी अल्लाह। तो एक बूंद से अल्लाह ने इंसान बनाया, तुझको तो एक बूंद से अल्लाह ने इंसान बनाया, नूर इलाही बन के तूने अपना नूर गवाया, अल्लाह का बंदा होके बंदों के काम ना आया, अल्लाह का फरमान कुरान में क्यों तू समझ न पाया, इल्म इलाही का सूरज तो, इल्म इलाही का सूरज तो हो नहीं सकता कभी गुरूब, अल्लाह से कर ले मोहब्बत, अल्लाह है तेरा महबूब, चारों तरफ है तू ही तू, हवा में है तेरी खुशबू, चारों तरफ है तू ही तू, हवा में है तेरी खुशबू, इधर भी अल्लाह उधर भी अल्लाह। हाथ में चांद और सूरज और सितारों का निजाम, इसके हाथ में चांद और सूरज और सितारों का निजाम, उसको अगर तू धोखा देगा क्या होगा तेरा अंजाम, आज बदी का छोड़ के रास्ता नेकी का ले दामन थाम, ताके जन्नत के फरिश्ते झुक कर तुझको करे सलाम, तब अल्लाह तेरा आशिक होगा, तब अल्लाह तेरा आशिक होगा, तू होगा उसका माशूक, अल्लाह से कर ले मोहब्बत, अल्लाह है तेरा महबूब, चारों तरफ है तू ही तू, हवा में है तेरी खुशबू, चारों तरफ है तू ही तू, हवा में है तेरी खुशबू, इधर भी अल्लाह उधर भी अल्लाह, मशरिक अल्लाह मगरिब अल्लाह, अल्लाह है शुमाल जुनूब, अल्लाह से कर ले मोहब्बत, अल्लाह है तेरा महबूब, चारों तरफ है तू ही तू, हवा में है तेरी खुशबू, चारों तरफ है तू ही तू, हवा में है तेरी खुशबू, मेहरबान है तू अल्लाह, निगहबान है तू अल्लाह, ऐसी मन्नतें हुआ करती हैं।
देख लो उसके बदन से अपनी बिगड़ी बनाने वो चले हैं नमाज़ी वो चले। ಮತ್ತು ಎಲ್ಲ ಧರ್ಮದ ಭಕ್ತಾದಿಗಳಿಗೂ ನಮಸ್ಕಾರ. ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬಸಾಪಟ್ಟಣ ಗ್ರಾಮದ 5ನೇ ವಾರ್ಡ್ನಲ್ಲಿ ಖಾಜಾನಗರಿ ಎಂದು ಪ್ರಸಿದ್ಧಿಯಾಗಿದೆ. ಇಲ್ಲಿ ಗುರುಗಳು ಸೈಯದ್ ಶಾ ಮೊಹಮ್ಮದ್ ಜಲಾಲುದ್ದೀನ್ ಸೂಫಿ ಇರುತ್ತಾರೆ. ಇವರು ಇಲ್ಲಿ ಯಾವುದೇ ರೀತಿ ರೋಗದಿಂದ ಬಳಲಿಕ್ಕಂಥ ಜನರು, ಆತ್ಮದಿಂದ ಇಲ್ಲ ದೆವ್ವ ಭೂತ ಕಾಡಾಟಗಳಿಂದ ಬಳಲ್ತಕ್ಕಂಥ ಜನರು ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬರುತ್ತಾರೆ. ಮತ್ತು ಇಲ್ಲಿ ಬಂದು ಇಲ್ಲಿ ಅವರ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಬೇರೆ ಜನರ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಅನುದಾನಗಳು ಯಾವುದೇ ರೀತಿ ನಮಗೆ ಕಾಳು ಕಡೆ ಯಾವುದು ಬರ್ತಾ ಇಲ್ಲ. ಆದರೂ ಕೂಡ ನಾವು ನಮ್ಮ ಕೈಲಾದ ಮಟ್ಟಿಗೆ ಇಲ್ಲಿ ಬರ್ತಕ್ಕಂಥ ಭಕ್ತರು ಒಂದು ಗುರುಗಳ ಆಶೀರ್ವಾದದಿಂದ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲಿ ಇರ್ತಕ್ಕಂಥ ಶಿಶು ಮಕ್ಕಳು ದಾಸೋಹ ನಡೆಸ್ತಾರೆ. ಮತ್ತು ಇದೇ ರೀತಿ ನಾವು ದಾಸೋಹವನ್ನು ಇನ್ನು ಮುಂದೆ ದಿನಾಲೂ ನಡೆಸಬೇಕಂಥ ನಮಗೊಂದು ಅವಕಾಶಗಳನ್ನು ನೀವು ಎಲ್ಲ ಭಕ್ತಾದಿಗಳು ಎಲ್ಲ ಸರ್ವಧರ್ಮದ ಭಕ್ತಾದಿಗಳು ಇಲ್ಲಿ ಬೆಳೀತಕ್ಕಂಥ ಕಾಳು ಕಡಿಯನ್ನು ತಂದುಕೊಟ್ರೆ, ಇಲ್ಲ ನಿಮ್ಮ ಕೈಲಾದಂಥ ಏನಾದರೂ ಸೇವೆ ಮಾಡಿದರೆ ನಾವು ದಿನಾಲೂ ಇಲ್ಲಿ ದಾಸೋಹ ಮಾಡಲು ನಮಗೆ ಅವಕಾಶ ಮಾಡಿಕೊಡ್ಬೇಕೆಂದು, ಮತ್ತು ಅದು ದಾಸೋಹದಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕು. ಎಲ್ಲ ಧರ್ಮದವರು ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಮಾಡಲಾಗ್ತಾ ಇಲ್ಲ. ಇಲ್ಲಿ ಎಲ್ಲ ಜಾತಿ ಧರ್ಮಗಳಿಗೆ ಯಾವುದೇ ರೀತಿ ಅವಕಾಶವಿಲ್ಲ ಇಲ್ಲಿ. ಇದು ಯಾಕಂದರೆ ಗುರುವಿನ ಗುಲಾಮನಾಗುವವರಿಗೆ ದೊರೆದಣ್ಣ ಮುಕ್ತಿ ಅಂತ ಒಂದು ಗುರುವಿನ ಆಸ್ಥಾನ ಇದು. ಇಲ್ಲಿ ಎಲ್ಲ ಜಾತಿ ಧರ್ಮಗಳು ಎಲ್ಲ ರೀತಿ ಇಲ್ಲಿ ಒಂದೇ ಸಮ, ಇಲ್ಲಿ ಯಾವುದೇ ರೀತಿ ಜಾತಿ ಭೇದಗಳು ಮಾಡ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಧರ್ಮದವರು ಇಲ್ಲಿ ತಮ್ಮ ತನು ಮನ ಧನದಿಂದ ಇಲ್ಲಿ ಪಾಲ್ಗೊಳ್ಳಬೇಕು. ಪ್ರತಿ ಅಮಾವಾಸ್ಯ ದಿನ ದಾಸೋಹ ನಡೆಸಬೇಕೆಂದು ನಾವು ಆಲೋಚನೆಯಲ್ಲಿದ್ದೇವೆ. ತಮ್ಮ ಕೈಲಾದಷ್ಟು ಮಟ್ಟಿಗೆ ತಾವುಗಳು ಸಹಾಯ ಮಾಡಬೇಕು. ಇಲ್ಲಿರ್ತಕ್ಕಂಥ ಬೇರೆ ಭಾಗದಿಂದ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಿಮ್ಮದೊಂದು ಸೇವೆ ಇರ್ತಾ ಇದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಯಾವುದೇ ರೀತಿ ಜಾತಿ ಭೇದಗಳು ಮಾಡದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಗುರುಗಳ ಸೇವೆಯಲ್ಲಿ ಪಾತ್ರರಾಗಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಗುರುಗಳ ಆಶೀರ್ವಾದ.